Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಮ್ಮ, ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ಬದ್ರಿನಾಥ ತಾತ ಆಕಾಶವಾಣಿಯಲ್ಲಿ ನ್ಯೂಸ್ ಕೇಳಿಕೊಂಡು ಏನೋ ಬರ್ಕೋತಿದ್ದಾರೆ ಅಂತ ಅನ್ಕೋತಿದ್ದೆ. ಆದ್ರೆ ಈಗ ಅರ್ಥ ಆಯ್ತು, ಅವ್ರು ಬರ್ದಿರೋದು ಭವಿಷ್ಯವಾಣಿ ಅಂತ. ಡೈರಿಯಲ್ಲಿ ಏನ್ ಬರ್ದಿತ್ತೋ ಇವತ್ತು ಅದೇ ರೀತಿ ನಡೀತಮ್ಮ. ಅಮ್ಮಂಗ್ ಗೊತ್ತಿಲ್ದಿರೋ ತರ ಮಗ ಹೇಳ್ತಿದ್ದಾನಲ್ಲ. ಅಮ್ಮ ಬಂದಿದ್ರೆ ಗೊತ್ತಾಗ್ತಿತ್ತು, ಬರ್ಲಿಲ್ವಲ್ಲ ನೈನಿ, ಬಂದ್ರೆ ನೀನ್ ಹೇಳಲ್ವಾ? ಇನ್ನೇನ್ ಹೇಳದು, ಚೇರ್ಮನ್ ರು ಬಂದಿದ್ರಲ್ಲ. ಈ ಅಮ್ಮ ವಿಶೇಷ ಹೇಳೋ ಟೈಮ್ಗೆ ಆ ಅಮ್ಮ ಬಂದ್ರು. ನಾವು ಉದ್ದಾರ ಆಗ್ಬೇಕು ಅಂತ ಮನಿ ಪ್ಲಾಂಟ್ ಕೊಟ್ಟು ಹೋದ್ರು. ಅಬ್ಬಾ, ಇಷ್ಟಕ್ಕೆ ಇಷ್ಟು ಸಂಭ್ರಮ ಪಡ್ತಿದ್ದೀರಲ್ಲ. ಅಬ್ಬಾ ಸದ್ಯ ಈ ಗಿಡದಲ್ಲೇ ದುಡ್ಡು ಬೆಳೆಯುತ್ತೆ ಅಂತ ನಿಮ್ಮಮ್ಮ ಹೇಳಲಿಲ್ಲ. ಲಾಜಿಕ್ ಇನ್ನು ನನಗೆ ಅರ್ಥ ಆಗಿಲ್ಲ. ಅಮ್ಮಂಗೆ ಏನ್ ಅರ್ಥ ಆಗಿದೆ ಅಂತ ಹೇಳ್ತಾರೆ ಹೇಳು. ಏನ್ ಅರ್ಥ ಆಗಲ್ಲ ಅಂತಿದ್ದೀರಾ? ನಮ್ ತಾತ ಬರ್ದಿರೋ ಹಾಗೆ ಎತ್ತು ಬಂತು, ಉದ್ದ 40 ಅಡಿ, ಅಗಲ 30 ಅಡಿ. ಈ ಒಗಟಿನ ಲಿಂಕ್ ಏ ನನಗೆ ಅರ್ಥ ಆಗ್ತಿಲ್ಲ. ಗುಡಿ ಇಲ್ದಿರೋ ದೇವತೆ ಪೂಜೆಗೆ ಆಸೆನೂ ಪಡಲ್ಲ ಅಂತಿದೆ. ಹಾ, ಈ ಒನ್ ಲೈನ್ ಉತ್ತು ಅಲ್ವಾ? ತಲೆ ಆಡ್ಸೋದು, ದಾಳಿ ಮಾಡ್ದು ಎಲ್ಲ ನಡೀತು. ಅಪ್ಶಕ್ನ ಏನಾಗ್ಲಿಲ್ಲ ರೀ, ಹಾಸಿನಿ ಅಕ್ಕನ ಜೀವನ ಕೂಡ ಅರ್ಥ ಇದೆ ಅಂತ ನಮ್ಗೆಲ್ಲ ತಿಳಿಯೋ ಹಾಗೆ ಮಾಡ್ದ ಬಸವಣ್ಣ. ಅಫ್ಕೋರ್ಸ್ ನಾನಿ, ಅತ್ತಿಗೆ ನಾ ಎಲ್ರು ತುಂಬಾ ತರ್ಲೆ ಅಂತ ಇದ್ರು, ಈಗ ತರ್ಲೆ ತಾಯಿ ಆಗ್ತಿದ್ದಾರೆ ಅಂತಾರೆ. ಅಸೂಯೆ ದ್ವೇಷಗಳ ಮಧ್ಯೆ ಹಾಸಿನಿ ಅಕ್ಕ ಕಾಪಾಡ್ಕೊಂಡಿದ್ ಮರ್ಯಾದೆನ, ಹೊರಬೇಕಾಗಿರೋ ಜವಾಬ್ದಾರಿನ ಹೇಗ್ ನಿಭಾಯಿಸ್ತಾರೋ. ಹಲೋ ಮೇಡಮ್, ಏನು ಕೆಟ್ಟದ್ ನಡೆಯೋದಿಲ್ಲ, ಬಿ ಪಾಸಿಟಿವ್, ಅದಕ್ಕೆ ಬ್ಲಡ್ ಗ್ರೂಪ್ ಅದೇ. ಅಲ್ಲಿರೋರ್ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಯಜಮಾನ್ರೆ. ಆ ವಲ್ಲಭನ್ ಬಗ್ಗೆ ನನಗೆ ಗೊತ್ತಿಲ್ಲ, ಇನ್ ಸೀತಾರ ವಿಷಯನ ಕೇಳಲೇಬೇಡ. ಅದಕ್ಕೆ ಪ್ರೆಗ್ನೆಂಟ್ ಆದ್ಮೇಲೆ ಅವಳು ಇನ್ನೂ ಆಸೆ ಪಟ್ಟು ಕನ್ಸು ಕಾಣೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡು ತಾನಾಗ್ತಾನೆ ಬಿಟ್ಟು ಹೋಗ್ತಾಳೆ. ಹಾಗಾದ್ರೆ ಸಂತೋಷನೆ. ಆದ್ರೆ ತಿಲೋತಮ್ ಅಮ್ಮೋರ್ ಕುರುಡು ಪ್ರೀತಿ ವಲ್ಲಭ ಅವನ ಮೇಲೆ ಇರೋವರೆಗೂ ಸಖಿ ಮನೆ ಬಿಟ್ಟು ಹೋಗಲ್ಲ. ಇರ್ಲಿ ಬಿಡು, ಫ್ಯೂಚರ್ ಅಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಯಾ ಅನ್ಕೊಂಡು ಅವಳನ್ನ ಕೆಲ್ಸಕ್ಕೆ ಇಟ್ಕೋತಾರೆ. ಅಷ್ಟೇ ಹೊರತು ನಾವ್ ಅಲ್ಲಿಗೆ ಹೋಗ್ತೀವಿ, ಎಲ್ರ ಜೊತೆ ಒಟ್ಟಿಗೆ ಇರ್ತೀವಿ ಅಂತ ಹೇಳಲಿಲ್ಲ. ಅಯ್ಯೋ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.